ಐವತ್ತರಿಂದ ಎಪ್ಪತ್ತು ಸೈಕಲ್ ಐವತ್ತರಿಂದ ಎಪ್ಪತ್ತೈದು ದಿವಸ ಒಂದು ಸಿನಿಮಾ ಹೋಗಬೇಕಾದ್ರೆ ಒಂದು ಅವರು ಇರುವಾಗ ಯಾವುದು ನಮಗೆ ಗ್ರೇಸ್ ಇರುವಾಗ ಅವರು ಪಿಕ್ಚರ್ ತೆಗೆದು ಹೋಗುವಾಗ ಅಲ್ಲಿ ಸ್ವಲ್ಪ ಗಲಾಟೆ ಆಯಿತು. ಆ ಗಲಾಟೆ ಮುಖಾಂತರ ನಮಗೆ ಅವರು ಸಿನಿಮಾ ಟಾಕ್ಸನ್ನು ಕೊಡೋದು ನಿಲ್ಲಿಸಿದರು. ಅದನ್ನು ಮಾತಾಡಲಿಕ್ಕೆ ನಮ್ಮ ಇವರು ಮಾತಾಡಲಿಲ್ಲ. ಅದಾದ ಆಗಲಿ ಅಂತ ನಾವು ಹೇಳುವಾಗ ಅದಕ್ಕೆ ಮಾತಾಡ್ತಾರೆ, ನೀವು ಈಗ ಬಿಟ್ಟು ಕೊಡ್ತಾ ಅಂತ ಹೇಳಿ ನಾವು ಮತ್ತೆ ಅವ್ರ ಹತ್ರ ಮಾತಾಡಬೇಕಾದ್ರೆ ನಾವು ಬ್ಯಾಂಗ್ಳೂರ್ಗೆ ಹೋಗ್ಬೇಕು ರಬ್ಬರ್ ಟಾಕ್ಸ್ನ ಓನರ್ ಹತ್ರ ಮಾತಾಡಬೇಕಾದ್ರೆ. ಇಲ್ಲಿ ಮ್ಯಾನೇಜರ್ ಹತ್ರ ಮಾತಾಡಿ ಏನಾದರೂ ಸರಿ ಮಾಡುವ ಅಂತ ಹೇಳಿದರೆ ಯಾರು ಬರಲಿಕ್ಕೆ ತಯಾರಿಲ್ಲ. ನಾವು ಇವರಿಗೆ ಬಿಟ್ಟು ಕೊಟ್ಟು ನಾನು ಮತ್ತು ಇವರು 50-60 ಸಿನಿಮಾ ನಿಲ್ಲಿಸಿದರೆ ನಾವು 75 ಇಲ್ಲಿ ಹೋದರು. ರಾಮಕಾಂತಿಯಲ್ಲಿ ನಾವು ರಿಸ್ಕ್ ತಗೊಳ್ಳಿಕ್ಕೆ ತಯಾರಿಲ್ಲ. ರಾಮಕಾಂತಿಯಲ್ಲಿ ತುಳು ಸಿನಿಮಾ ಹಾಕಿ ನಾವು ರಿಸ್ಕ್ ತಗೊಳ್ಳಿಕ್ಕೆ ತಯಾರಿಲ್ಲ. ಆ ಟಾಕೀಸಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಒಂದು ವೇಳೆ ನಮ್ಮ ಸಿನಿಮಾದ ಏನಾದರೂ ಒಳ್ಳೆ ಇದಾಯ್ತು ಅಂದರೆ ಪಾರ್ಕಿಂಗ್ಗೆ ಒಂದು 10 ಗಾಡಿಗಳಿಗೆ ಇದರಲ್ಲಿ ಅದರಲ್ಲಿ ವ್ಯವಸ್ಥೆ ಇಲ್ಲ. ನಾವು ಏನು ಮಾಡೋದು ಅಂತ ಹೇಳಿ ಇರೋದು ಒಂದು ಜ್ಯೋತಿ ಟಾಕೀಸ್ ಮಾತ್ರ ಇರೋದು. ಹೇಗೆ ಸಿನಿಮಾ ಮಾಡೋದಂತ ನಾವೇ ನಿರ್ಮಾಪಕ ಸಂಘದಲ್ಲಿ ಕೇಳುವಾಗ ಅದಕ್ಕೆ ಉತ್ತರ ಇಲ್ಲ. ಹಾಗಿರುವಾಗ ಏನು ಮಾಡೋದು ಹೇಳಿ? ನಾವು ನಮ್ಮ ಸಿನಿಮಾ ಮಾಡಿ ನಾವು ಇಷ್ಟು ಹಣ ಹಾಕಿ ಒಂದು ತಿಂಗಳು 100 ದಿವಸ ಇನ್ನೂ ಒಂದು ಸಿನಿಮಾ ಬಂದು 100 ದಿವಸ ಅಂತ ನಿಲ್ಬೇಕಾ ಅಂತ ಕ್ವಶನ್ ಕೇಳುವ ಅದಕ್ಕೆ ಉತ್ತರ ಇಲ್ಲ. ನಾವು ಮತ್ತೆ ಯಾವ ಟಾಕೀಸ್ ಹೋಗಿ ಮತ್ತೆ ಏನೋ ಈಗ ರಾಮಕಾಂತಿ ಅವರು ಕೊಡ್ತಾರೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಹಾಗಿದ್ರೆ ನಾವು ಜ್ಯೋತಿ ಟಾಕೀಸ್ ನಾವು ನಮಗೆ ಕೊಡ್ತಾ ಇದ್ದರೆ ಯಾಕಂದ್ರೆ ಜ್ಯೋತಿ ಟಾಕೀಸ್ ಒಂದು ಪಾಲಿಸಿ ಇದೆ. ಯಾರು ಸೆನ್ಸರ್ ಸರ್ಟಿಫಿಕೇಟ್ ಅನ್ನು ಮೊದಲು ನಮಗೆ ಬಂದು ತೋರಿಸ್ತಾರ ಅವರಿಗೆ ನಾವು ಸಿನಿಮಾ ಕೊಡೋದು. ಸೆನ್ಸರ್ ಯಾರ್ದು ಮೊದಲಾಗಿದೆ ಯಾರ್ದು ನಂತರ ಆಗಿದೆ ನಮಗೆ ಅದರ ಅಗತ್ಯ ಇಲ್ಲ. ನಮಗೆ ಸೆನ್ಸರ್ ಸರ್ಟಿಫಿಕೇಟ್ ಅಂತ ಯಾರು ಪ್ರಥಮವಾಗಿ ನಮ್ಮ ಕೈಗೆ ತೋರಿಸ್ತಾರ ಅವರಿಗೆ ನಾವು ಸಿನಿಮಾ ಕೊಡ್ತೇವೆ ಅಂತ ಹೇಳಿದಕ್ಕೆ ಅವರು ಆ ಒಂದು ವಿಷಯದ ಮೇಲೆ ನಮಗೆ ಜ್ಯೋತಿ ಟಾಕೀಸ್ ಅನ್ನು ಕೊಟ್ಟರು. ಮತ್ತು ಮಲ್ಟಿಪ್ಲೆಕ್ಸ್ನಲ್ಲಿ 5-10 ದಿವಸಕ್ಕೆ ಶೋ ಮಾಡ್ಬೋದು, 5-20 ಮಾಡ್ಬೋದು, ಅದು ಅಷ್ಟು ಸ್ಕ್ರೀನ್ ಇದೆ. ಹಾಗಿರುವಾಗ ನಮಗೆ ಅದೊಂದು ಧೈರ್ಯ ಇತ್ತು. ಜ್ಯೋತಿ ರಾಜನಲ್ಲಿ ನಮಗೆ ಸಿಕ್ಕಿದ್ರೆ ಬಾಕಿ ಸ್ಕ್ರೀನಲ್ಲಿ ನಮ್ಮ ಸಿನಿಮಾವನ್ನು ಹಾಕಿ ನಮ್ಮ ಪ್ರಾಡಕ್ಟೇ ಒಳ್ಳೆಯದಿದ್ದರೆ ಖಂಡಿತವಾಗಿ ಅವ್ರದ್ದು ಪ್ರಾಡಕ್ಟ್ ಇದ್ದರೆ ಅವರು ಸಹ ರನ್ ಆಗ್ತದೆ, ನಮ್ಮ ಪ್ರಾಡಕ್ಟ್ ಒಳ್ಳೆಯದಿದ್ದರೆ ನಮ್ಮದು ಸಹ ರನ್ ಆಗ್ತದೆ. ಮತ್ತು ಎಲ್ಲ ಇರೋದು ದೇವರನ್ನು ನಾವು ಮಾಡಿದ ಕೆಲಸ ನಾವು ಕರ್ತವ್ಯವನ್ನು ನಮ್ಮ ಕೆಲಸವನ್ನು ಚೆನ್ನಾಗಿ ಮಾಡಿದ್ದೇವೆ. ಪ್ರತಿಫಲ ಕೊಡುವುದು ಯಾವ ಸುಳ್ಳುನಾಡ ಜನತೆಗಳು ನೀವುಗಳು ಸಿಗ್ತದೆಂಬ ನಮ್ಮ ನಂಬಿಕೆ ನಮಗೆ ಇದೆ. ಖಂಡಿತವಾಗಿ ನಾವು ಸಿಗ್ತದೆ ಅಂತ ನಂಬ್ತಾ ಇದ್ದೇವೆ. ಯಾರು ಈಗ ಮಾಡೋದು ಅವರಿಗೆ ಮತ್ತೆ ನಮಗೆ ಈಗ ಅಂತ ನಾವು ಸೆನ್ಸರ್ ಎಲ್ಲಿಟ್ಟು ಬೇರೆ ಟಾಕೀಸ್ ಇಲ್ಲ ನಮಗೆ ಪ್ರಭಾಸ್ ಕೊಡೋದಿಲ್ಲ, ಸುಚಿತ್ರ ಕೊಡೋದಿಲ್ಲ, ನಿರ್ಮಾಪಕರ ಸಂಘದಿಂದ ಅದಕ್ಕೆ ವ್ಯವಸ್ಥೆ ಮಾಡಲಿಲ್ಲ. ನಾವು ಏನು ಮಾಡಬೇಕು? ಇನ್ನು ನಾನು ಬಂದು ನನ್ನ ಸಿನಿಮಾ ಪುನಃ 100 ದಿನ ಎಣಿಸುವ ಒಂದು ಜ್ಯೋತಿ ಟಾಕೀಸಲ್ಲಿ ಇನ್ನೂ ದಿನ ಆಯಿತು. ಇಲ್ಲಿ ಈಗ ಈವಾಗಲೇ 5-6 ಪಿಕ್ಚರ್ ಸೆನ್ಸರ್ಗೆ ಹೋಗಿ ಆಗಿದೆ. ಅವ್ರು ಯಾವಾಗ ಬಿಡುಗಡೆ ಮಾಡೋದು? ನಮ್ಮವರಿಗೆ ಕಾಂಪ್ರಮೈಸ್ ಮಾಡಬೇಕಂದ್ರೆ ಹೇಗೆ ಮಾಡ್ಕೊಡಿದ್ರು? ಇದರಲ್ಲಿ ಈಗೊಂದು ಪ್ರಾಬ್ಲಮ್ ಅಲ್ಲ. ನಾವು ಎಲ್ಲರೂ ನಾವು ಹಣ ಹಾಕಿದ್ದೇವೆ, ನಮ್ಗೆ ಹಣ ತೆಗಿಬೇಕಂದ್ರೆ ನಾವು ಮೊದಲು ಹೋಗಬೇಕಂದ್ರೆ ಇದು ಮಾಡೋದು. ನಾವು 1-2 ಮೊದಲೇ ಸಿನಿಮಾವನ್ನು ರೆಡಿ ಮಾಡಿದ್ದೇವೆ. ಅವ್ರು ಯಾವ ಮಾಡಿದ್ರು ನಮ್ಗೆ ಗೊತ್ತಿಲ್ಲ. ಮತ್ತೆ ಎಲ್ಲರಿಗೂ ಅವರಿಗೆ ಹಣ ಹಾಕಿದಕ್ಕೆ ಹಣ ರಿಟರ್ನ್ ಬರಬೇಕಲ್ಲ ಸರ್. ನಾವು ಬೇಡ ಅವರೆಲ್ಲ ಹೋಗಿದ್ವಿ, ಅವ್ರು ಹೋಗಿ ನಾವು ಮತ್ತೆ ಬರ್ತೇವೆ ಅಂತ ಹೇಳಿದ ಕೂಡಲೇ ನಮ್ಮ ಸಿನಿಮಾ ಅದು ಅಲ್ಲಿ ಚಪ್ಪಾಯ್ತಾ. ಅದು ಮಾಡಿ 1-2 ಆಯ್ತು ಮಾರೆ, ಅದರ ಹೆಸರಿಲ್ಲ, ಅದು ಡಬ್ಬೆಯಲ್ಲಿ ಉಂಟು ಕಾಣ್ತಾ ಅಂತ ಹೇಳ್ತಾರೆ. ಇದೆಲ್ಲ ನಮ್ದು ಸಹ ನಮ್ಮಲ್ಲಿ ನಮ್ಮ ಒಳಗೆ ಸಲ ಕೆಲವೊಂದು ಸಮಸ್ಯೆಗಳಿದೆ. ಆ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಸಾಧ್ಯವಿಲ್ಲ. ಒಂದು ಟಾಕೀಸ್ ಇರೋದು ಈ 15 ಪಿಕ್ಚರ್ ರೆಡಿ ಆಗಿದೆ, ಹೇಗೆ ಮಾಡೋದು ಹೇಳಿ ನೋಡಿ. ಮೊನ್ನೆ ಪತ್ರಿಸ್ಗೆ ಅವ್ರಿಗೆ ಟಾಕೀಸ್ ಸಿಗಲಿಲ್ಲ, ಅವ್ರು ಖಾಲಿ ಮಲ್ಟಿಪ್ಲೆಕ್ಸಲ್ಲಿ ಸಿನಿಮಾ ಹಾಕಿದ್ರು, ಅಲ್ಲಿಂದಲೇ ಸಿನಿಮಾ ಹೋಯಿತು. ನಾವು ರಿಸ್ಕ್ ಇಲ್ಲ, ಖಾಲಿ ಮಲ್ಟಿಪ್ಲೆಕ್ಸಲ್ಲಿ ಸಿನಿಮಾ ಹಾಕಿ ಏನಾದರೂ ಹೆಚ್ಚಿಗೆ ನಮಗೆ ಸಿಂಗಲ್ ಟಾಕೀಸ್ ಬೇಕೇ ಬೇಕು. ಯಾಕಂದರೆ ನಮಗೆ ಪಬ್ಲಿಸಿಟಿ ಆಗಿದೆ, ಎಲ್ಲರೂ ಜ್ಯೋತಿ ಟಾಕೀಸ್ ಎಲ್ಲಿ ಸರ್ ಪ್ರಭಾತ ನಮಗೆ ಪ್ರಭಾತ ಜ್ಯೋತಿ ಟಾಕೀಸಲ್ಲಿ ಸಿಕ್ತಿದ್ರೆ ಖಂಡಿತವಾಗಿ ಏನಾದರೂ ಒಳ್ಳೇದು ಇದಾಗ್ತಿತ್ತು. 15 ದಿವಸ ಮತ್ತೆ ಬರ್ಬೋದಿತ್ತು, ಇಲ್ಲದೆ 1 ನಂತರ ಬರಬೇಕಿತ್ತು. ಒಂದು ವೇಳೆ ಸಿನಿಮಾ ಒಳ್ಳೇದಾಯ್ತು ಅಂತಂದರೆ ಕಮ್ಮಿಯಲ್ಲಿ 50 ದಿವಸ ನಿಲ್ತದೆ. 50 ದಿನಗಳಂದರೆ 2 ನಾವು ಹಾಕಿದ ಹಣಕ್ಕೆ ರಿಟರ್ನ್ಸ್ ಇನ್ನೂ ಸರ್ ಲೇಟ್ ಆಗ್ತದೆ ಸರ್. ಅದು ಹಣ ಹಾಕಿದವ್ರಿಗೆ ಮಾತ್ರ ಅದರ ಬಗ್ಗೆ ಗೊತ್ತಿರ್ತದೆ. ಅದು ನಿಮಗೆ ಗೊತ್ತಿಲ್ಲ ಅಂತ ನಾನು ಹೇಳಿದಲ್ಲ. ನಾವಂದರೆ ಒಂದು ಏನು ಬಿಸ್ನೆಸ್ ಮಾಡುವಾಗ ಆ ಬಿಸ್ನೆಸ್ಗೆ ರಿಟರ್ನ್ಸ್ ಸಿಗಬೇಕಲ್ಲ ಬೇರೆ. ಅದು ಲೇಟ್ ಆದರೆ ತುಂಬ ಕಷ್ಟ ಆಗ್ತದೆ. ಮತ್ತು ನಮ್ಮದು ಇಗೋದು ಪ್ರಾಬ್ಲಮ್ ಇಲ್ಲ, ಅವ್ರಿಗೆ ಸಿಲ್ಲ ನಮಗೆ ಸಿಲ್ಲ, ನಮ್ಗೆ ನಂಗೆ ಅಂತ ಖಂಡಿತ ಇಲ್ಲ. ತಪ್ಪು ಚಿತ್ತವನ್ನೇ ಬಂದ ತೀರ್ಪು ನಂಚಿ ಬಂದು ಮಾತಾಡೋದೇ ಮಾತಾಡ್ಬೇಕಲ್ಲ ಕರೆಕ್ಟ್ ಮಾಡ್ತಾರೆ ಸರ್. ತಪ್ಪು ತಿತ್ತು ನಂಚಿನ ಹೃದಯ ಅಂಚಿನ ಹೃದಯ ನಮ್ಮ ಬಾಯಿ ಇಲ್ಲ. ಇದು ದಾದಾಪುರ ಬುಡಚಿ ಆಮೆ ಇಲ್ಲ ಬುಡಚಿ ಈ ವೀಟ್ಲ ಬುಡಚಿ ಅವಧಾನೆ ಅಂಚೆ ತೂಕ ತೂಕ ಇಂಚಿನ ಹೃದಯ ಮಾಡ್ತಿಲ್ಲ. ಬಹುಶಃ ಭಾಷೆದ ನಮ್ಮ ಸಮ್ಮೇಳನ ಗೀತೆಗಳ ಮತ್ತು ಒಕ್ಕಣೆ ಮಾಡ್ತಾರೆ ವೇಸು ಇಂಚಿನ ಮಾತು ನಮ್ಮ ಹೆಣ್ಮನೆ ಪರೀಕ್ಷೆ ನಮ್ಮ ಪಡೆ ಕುಂದ ವೇಸು ಹೋಗಿ ಪಡೆ ನಾವು ಹೋಯ್ತು ಮಾಡ್ತೇವೆ ಅವು ಐಮಲ್ಲ ಜನ ಹೋಗಿ
ಇಂಚಿನ ಮನೋಭಾವ ಬರ್ತದೆ ನಾನು ಬಹುಶಃ ತುಳು ಭಾಷೆ ಅವು ಅಳಿವು ಇದನ್ನ ಎಲ್ಲ ಆದರೆ ಒಂದು ಸ್ವರ ಎಕ್ಸಾಂಪಲ್ ಏನು ಕೇಳಿ ಹಿಂಗಾಗಿ ಅಭಿನಯಿಸಿದ ಸಿಗ್ತಕ್ಕಂಥ ಎಲ್ಲ ಕಲಾವಿದರನ್ನ ಈ ಮೂಲಕ ನಾನು ನೆನಪಿಸ್ಕೊಳ್ತೇನೆಂದರೆ ನನಗೆ ನನ್ನ ಒಬ್ಬನ ಸಿನಿಮಾ ಅಲ್ಲ ಇದು, ನನ್ನ ಸಿನಿಮಾ ಅಲ್ಲ ಇದು, ನಮ್ಮ ಸಿನಿಮಾ ಅಂತ ನಾವು ಮೊದಲು ಹೇಳಿದ್ದೇವೆ. ಬಾಡಿ ಮೂವೀಸ್ ಇದು ನಿರ್ಮಾಪಕರಾಗಿ ಒಬ್ಬರ ಹೊಸಬ್ರ ಸೇರ್ಪಡೆ ಆಗಿದೆ. ಇವತ್ತು ಹರೀಂದ್ರ ಪೈಗಳು ನಮ್ಮ ಪಕ್ಕ ಇದ್ದಾರೆ. ಹರೀಂದ್ರ ಪೈಗಳು ಯಜಮಾನ ಇಂಡಸ್ಟ್ರಿಯ ಮಾಲೀಕರವರು. ತುಳು ಭಾಷೆಗೆ ನಮ್ಮದು ಒಂದು ಕೊಡುಗೆಗಳಿಂದ ಅವರೇ ಮುಂದೆ ಬಂದಿದ್ದಾರೆ. ಇನ್ನೊಂದು ಸಿನಿಮಾ ಕೂಡ ಘೋಷಣೆ ಮಾಡಿದ್ದಾರೆ. ನಮ್ಮ ಆತ್ಮೀಯ ಮಿತ್ರರು, ಒಂದು 30 ವರ್ಷದ ಆತ್ಮೀಯ ಸಂಬಂಧ ದಿನೇಶ್ ಶೆಟ್ಟಿ, ಭೂಮಿಕಾ ಗ್ರಾನೇಟ್ಸ್ನ ಮಾಲೀಕರು, ದಿಯಾ ಗ್ರೂಪ್ ಆಫ್ ಕಂಪನಿಯ ಮಾಲೀಕರವರು, ಅರೆಮರ್ಮೆ ಕೂಡ ಅವರು ನಿರ್ಮಾಣ ಮಾಡಿದ್ದಾರೆ, ಯಶಸ್ವಿಯಾಗಿದ್ದಾರೆ. ಶರ್ಮಿಳಾ ಕಾಪಿಕಾಡ್ ಇದು ನಾಲ್ಕನೇ ಸಿನಿಮಾ ಇದು. ಕಿಶೋರ್ ಕೊಟ್ಟರೆ ಬರಲಿಲ್ಲ ಅವರು ಇವತ್ತು. ನಮ್ಮ ಇನ್ನೊಬ್ಬರು ಆತ್ಮೀಯರು ಯಾವಾಗ ಹೇಳ್ತಾ ಇದ್ರು ಕಾಪಿಕಾಡ್ ಇಂಕೊಂದು ಸಿನಿಮಾ ಮಾಡ್ಬೋದು ಅಂತ ಹೇಳುವಾಗ, ಈ ಬಾರಿ ಅವರನ್ನು ನಾನು ಕರೆದಾಗ ಖಂಡಿತವಾಗಿ ನಾನು ಇದ್ದೆ ಅಡಿ ಮಾಡಲಿಕ್ಕೆ ಅಂತ ಬಂದಿದ್ದಾರೆ. ಸಚಿನ್ ಎ ಸುಪ್ನಗಡಿ ನಮ್ಮ ಚಂಡಿಕೋರಿಯ ನಮ್ಮ ಮನೆ ಹುಡುಗ ನಿರ್ಮಾಪಕರು, ಯಶಸ್ವಿ ನಿರ್ಮಾಪಕರು. ಚಂಡಿಕೋರಿ ಬಹಳ ಯಶಸ್ವಿಯಾಗಿದೆ. ಒಂದು 3-4 ಕಡೆಯಲ್ಲಿ 100 ಡೇಸ್ ಆಗಿ 200 ದಿನ ಆಚರಣೆ ಮಾಡಿದ್ದಾರೆ. ನನ್ನ ಎಲ್ಲ ಸಿನಿಮಾಗಳಿಗೂ ನೀವು ಒಂದು ಸ್ಪೈನಲ್ ಕಾರ್ಡ್ ಅಲ್ಲಿ ಬೆನ್ನೆಲುಬಾಗಿ ನಿಂತು ಇದು ನಮ್ಮ ಸಿನಿಮಾ. ಒಳ್ಳಿ ಮೂವೀಸ್ ಅಂದರೆ ದೇವದಾಸ್ ಕಾಪಿಕಾಡ್ ಸಿನಿಮಾ ಅಂದರೆ ಅದು ನಮ್ಮದೇ ಸಿನಿಮಾ ಅಂತ ನಮಗೆ ಬಹಳ ಪತ್ರಿಕಾ ಮಾಧ್ಯಮ ದೃಶ್ಯ ಮಾಧ್ಯಮದಿಂದ ನನಗೆ ಸಿಕ್ಕಂಥ ಬೆಂಬಲ ಬಹುಶಃ ನಾನು ನನ್ನ ಜನ್ಮದಲ್ಲಿ ಯಾವತ್ತಿಗೂ ಮರೆಯಬೇಕಿಲ್ಲ. ಎಲ್ಲ ಮಿತ್ರರು ಈಗ ಏನು ಕಷ್ಟದಲ್ಲಿದ್ದರೂ ನನಗೆ ಫೋನ್ ಮಾಡ್ತಾರೆ, ಯಾವ ಪ್ರಾಬ್ಲಮ್ ಹಿಂಚದಾಯ ಅಂತ. ನನಗೆಷ್ಟು ನೋವಾಗಿದೆ ಅಷ್ಟೇ ನೋವು ನಿಮಗೆಲ್ಲರಿಗೂ ಆಗಿದೆ ಅಂತ ನನಗೆ ಗೊತ್ತು.